ವೀರಸಿಂಹರೆಡ್ಡಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೆ, ಮತ್ತೊಬ್ಬ ಇಂಪಾರ್ಟೆಂಟ್ ಕಲಾವಿದ ಬಗ್ಗೆ ಮಾತಾಡೋದನ್ನ ಮರೆತೆ ನಾನು. ಯೂನಿವರ್ಸಲ್ ಸ್ಟಾರ್ ಸಕಲ ಕಲಾವಲ್ಲಭ ಕಮಲಾಸನ್ ಅವರ ಪುತ್ರಿ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಸೊ ಶ್ರುತಿ ಹಾಸನ್ ಅವ್ರ ಬಗ್ಗೆ ನಿಮ್ಗೆ ಏನನ್ಸ್ತು? ನನ್ನ ಸ್ಕ್ರೀನ್ ಬಗ್ಗೆ ಎಲ್ಲರಿಗೂ ಗೊತ್ತು, ಅವ್ರ ಬಗ್ಗೆ ನನ್ನ ಅವರ ಇದು ಇರ್ಲಿಲ್ಲ, ಬಟ್ ಶೂಟಿಂಗ್ ಅಲ್ಲಿ ಮೀಟ್ ಆದ್ವಿ, ಮಾತಾಡಿದ್ವಿ. ತುಂಬಾ ಒಳ್ಳೆ ಏನ್ ಹೇಳ್ತಾರೆ, ಒಂದು ಜೆನ್ಯೂನ್ ಮನುಷ್ಯ ಅವರೆಲ್ಲ, ವರಲಕ್ಷ್ಮಿ ಶರತ್ ಕುಮಾರ್ ಆಗ್ಬೋದು, ಶ್ರುತಿ ಹಾಸನ್ ಅವ್ರಾಗ್ಬೋದು, ಒಂದು ನೀವು ನಂಬಲ್ಲ ಅವ್ರು ಯಾರೂ ಅಷ್ಟು ದೊಡ್ಡ ಸ್ಟಾರ್ ಮಕ್ಕಳು ಅಂತ ಅನ್ಸೋದಿಲ್ಲ. ಅಷ್ಟು ನೀಟಾಗಿ ಅಷ್ಟು ಗೌರವ ಕೊಟ್ಟು ಮಾತಾಡಿಸ್ತಾರೆ. ನನಗೆ ಆವಾಗಲೇ ಅನ್ನಿಸ್ತು, ವಾವ್ ಏನಪ್ಪ ಇದು, ಇಷ್ಟು ದೊಡ್ಡ ದೊಡ್ಡ ಸಮಥಿಂಗ್ ಸೂಪರ್ ಸ್ಟಾರ್ಗಿನ್ನ ಇನ್ನೊಂದು ಏನೋ ಇದ್ದರೆ ಎಲ್ಲ ಅವರೇನೇ ಲೈಕ್ ಅಂತ, ಅವ್ರ ಮಕ್ಕಳು ಅಷ್ಟು ಇದಿಲ್ದರ ಮಾತಾಡ್ತಾರಲ್ವಾ ಅನ್ನೋದು ನನಗೆ ನಿಜವಾಗ್ಲೂ ಅನ್ನಿಸ್ತು. ನೋಡಿ, ಇದೆಲ್ಲ ನಾವು ಕಲಿಬೇಕು ಅಂದರೆ ಅಷ್ಟು ಹಂಬಲ್ ಆಗಿ ತಮ್ಮ ತಲೆಯಲ್ಲಿ ಏನು ಇಟ್ಕೊಳ್ದಿರಾ ಅಂತ ನನಗೆ ನಿಜವಾಗ್ಲೂ ಆ ಇಬ್ಬರು ಹೆಣ್ಮಕ್ಳು ನೋಡಿ ಭಾರಿ ಗೌರವ ಬಂತು. ಏನು ಕಾಕತಾಳಿಯ ನೋಡಿ, ಸಲಗ ಸಿನಿಮಾದಲ್ಲಿ ನಿಮ್ಮ ಜೊತೆ ಡಾಲಿ ಅವರು ಕೆಲಸ ಮಾಡಿದ್ರು. ಡಾಲಿ ಅವರು ನಿಮ್ಗಿಂತ ಮೊದಲು ಪುಷ್ಪ ಸಿನಿಮಾದಲ್ಲಿ ಅವರು ಒಂದು ರೆಡ್ಡಿ ಅನ್ನೋ ಪಾತ್ರಕ್ಕೆ ಹೋಗಿದ್ರಲ್ಲಿ, ನಿಮ್ದು ಕೂಡ ಕೋಇನ್ಸಿಡೆಂಟ್ ಆಗಿ ಪ್ರತಾಪ್ ರೆಡ್ಡಿ ರೆಡ್ಡಿ ಅನ್ನೋ ಒಂದು ಪಾತ್ರಕ್ಕೆ ನೀವು ಅಲ್ಲಿ ಹೋಗಿದ್ರೆ. ಸೊ ಹೆಂಗೆ ಈ ಕೋಇನ್ಸಿಡೆಂಟ್ ಬಗ್ಗೆ ಏನನ್ಸುತ್ತೆ? ಗೊತ್ತಿಲ್ಲ ಬ್ರದರ್, ಅದು ಯಾವತ್ತೂ ಲೈಫಲ್ಲಿ ಅದೇ ಏನೇನು ನಡಿಬೇಕೋ ಅದು ನಡೀತಾ ಇರತ್ತೆ ಅಷ್ಟೇ. ಅದಕ್ಕೆ ಅದನ್ನು ನಾವು ಫೇಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ನಮ್ಮ ಸಂಕಲ್ಪಗಳು ಚೆನ್ನಾಗಿರ್ಬೇಕು ಯಾವಾಗಲೂ ಲೈಫಲ್ಲಿ, ಅಷ್ಟೇ, ಇನ್ನೇನಿಲ್ಲ. ನಾವು ಅನ್ಕೊಳ್ಳೋದು ಚೆನ್ನಾಗಿದ್ದರೆ ಒಳ್ಳೇದಾಗತ್ತೆ, ನಾವು ಅನ್ಕೊಳ್ಳೋದು ಕೆಟ್ಟದಾದರೆ ಕೆಟ್ಟದಾಗತ್ತೆ ಅನ್ನೋಕ್ಕೆ ಇದೇ ಸಾಕ್ಷಿ ಯಾವಾಗಲೂ. ಸೊ ದುನಿಯಾ ವಿಜಯ್ ಅವ್ರಿಗೆ ಆಸ್ ಅ ಟೆಕ್ನಿಷಿಯನ್ನು ಒಂದು ಸಿನಿಮಾಗೆ ಕತೆ ಇಂಪಾರ್ಟೆಂಟ್ ಅನ್ಸುತ್ತಾ, ಮೇಕಿಂಗ್ ಇಂಪಾರ್ಟೆಂಟ್ ಅನ್ಸುತ್ತಾ? ಫಸ್ಟ್ ಕತೆ, ಓಕೆ, ಕತೆ ಚೆನ್ನಾಗಿದ್ಮೇಲೆ ಮೇಕಿಂಗು. ಕತೆ ಮಾತ್ರ ಅವತ್ತು ಭದ್ರವಾಗಿರ್ಬೇಕು, ಅಂದರೆ ಆ ಕತೆನೇ ಜೀವ, ಕತೆ ಅನ್ನೋದೇ ಜೀವಾಳ. ಅದೊಂದು ಚೆನ್ನಾಗಿತ್ತು ಅಂದರೆ ಮೇಕಿಂಗಲ್ಲಿ ಸ್ವಲ್ಪ ವೀಕ್ ಆದ್ರೂ ಎತ್ಕೊಂಡು ಹೋಗುತ್ತೆ. ಕತೆನೇ ಚೆನ್ನಾಗಿಲ್ಲದ್ರೆ ನಾನು ಬರೀ ಮೇಕಿಂಗ್ ಮಾಡ್ಕೊಂಡೇ ಇರ್ತೀನಿ ಅಂದರೆ ಡೈರೆಕ್ಟರ್ದೇನು ಕೆಲಸ ಅಲ್ಲಾಗವು. ಫಸ್ಟ್ ಡೈರೆಕ್ಟ್ರು ಕತೆನ ಭದ್ರ ಇಟ್ಕೊಂಡಾಗ ಮಾತ್ರ ಮೇಕಿಂಗ್ ಅನ್ನೋದು ಅಲಂಕಾರ. ನಾನು ನಂಬೋದು ಕತೆನ ಮೊದಲು. ಎಸ್ ವೀಕ್ಷಕರೇ, ಈಗ ನನ್ನ ಮುಂದೆ ಕೂತಿರ್ತಕ್ಕಂಥದ್ದು ದುನಿಯಾ ವಿಜಯ್ ಅವರೇ, ಆದರೂ ಸಹ ನಾನು ನೋಡಿದಂಥ ಪ್ರತಾಪ್ ರೆಡ್ಡಿ ಇವರಲ್ಲ. ಯಾಕೆ ಅಂತಂದರೆ ಪ್ರತಾಪ್ ರೆಡ್ಡಿ ರೋಲ್ಗೆ ಎರಡು ಶೇಡ್ಗಳಲ್ಲಿ ಕಾಣಿಸ್ಕೊಂತಾರೆ ಇವರು, ಗಂಗರೆಡ್ಡಿ ಅವರ ಮಗನ ರೋಲ್ಗೆ. ಏನಕ್ಕೆ ಅಂತಂದರೆ ಫಿಸಿಕಲಿ ತುಂಬ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಆ ಪಾತ್ರದಿಂದ ಈ ಪಾತ್ರಕ್ಕೆ ಸ್ವಿಚ್ ಆನ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ, ಏನೆಲ್ಲ ಸರ್ಕಸ್ ಮಾಡಿದ್ರಿ? ಒಂದು ಸುಮಾರು ಒಂದು 4 ತಿಂಗಳಾಯಿತು. ಓಕೆ, ಅಲ್ಲಿ ಆಲ್ರೆಡಿ 90+ ಇದೆ. ಈಗೆಲ್ಲ ಒಂದು 70 ಆ ಥರ ಮಾಡ್ಕೊಂಡಿದ್ದೀನಿ ವೆಯ್ಟ್ನ. ಆಲ್ಮೋಸ್ಟ್ ಆಲ್ 20 ಕಿಲೋಸ್ ವರ್ಗೂ ಡೌನ್ ಮಾಡಿದ್ದೀನಿ. ಅಲ್ಲಿ ಆ ಪಾತ್ರ ಕೇಳಿದಾಗ ಅನಿಸಿದ್ದು, ಬಾಲಯ್ಯ ಅವ್ರ ಮುಂದೆ ನಿಂತ್ಕೋಬೇಕು ಅಂದರೆ ಮೈನ್ ಹೈಟು ವೆಯ್ಟು, ನಿಂತರೆ ಅಗ್ರೆಸಿವ್ನೆಸ್ಸು, ಆ ಪಾತ್ರಕ್ಕೆ ತಕ್ಕನಾಗಿ ಬಿಹೇವ್ ಮಾಡೋದು, ಲುಕ್ ವೈಸು ಎಲ್ಲವನ್ನೂ ಚೇಂಜ್ ಮಾಡಿಟ್ವಿ ಅಲ್ಲಿ. ಹಾಗೇನ್ ತಿರ್ಗಾ ಭೀಮಾಗೆ ಇದನ್ನ ಡಿಮ್ಯಾಂಡ್ ಮಾಡ್ತಾ ಇದೆ. ಯಾಕೆಂದ್ರೆ ಇದರಲ್ಲಿ ಭೀಮಾ ಅಲ್ಲಿ ನಮ್ಮ ಡ್ರ್ಯಾಗನ್ ಮಂಜು ಇದಾರಲ್ಲ, ಅವ್ರು ಒಬ್ಬ ಏನು ಆ ಹೈಟು ಆ ಪರ್ಸನಾಲಿಟಿ ನೋಡಿದ್ರೆ ಭಯ ಅನ್ಸುತ್ತೆ. ಅದು ಅವ್ರ ಮುಂದೆ ನಾನೊಬ್ಬ ಕತೆ ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಾನು ಈ ಪರ್ಸನಾಲಿಟಿಗೆ ಬಂದೆ ಅಂತ. ಸೊ ಆ ಇದರಲ್ಲಿ ಡಿಫ್ರೆನ್ಷಿಯೇಟ್ ಅಲ್ಲಿ ಮಾಡಿದ್ದೀನಿ. ಇಫ್ ಐ ಆಮ್ ನಾಟ್ ರಾಂಗ್ 2010 ಅನ್ಸುತ್ತೆ ಶಂಕರ್ IPS ಸಿನಿಮಾ ಬಂದಿತ್ತು. ಹೌದೌದು, ಆ ಸಿನಿಮಾದಲ್ಲಿ ನಾವು ದುನಿಯಾ ವಿಜಯ್ ಅವ್ರನ್ನ ಏನು 6-ಪ್ಯಾಕ್ ಅಲ್ಲಿ ನೋಡಿದ್ವಿ, ಅದೇ ಫಿಸಿಕ್ ಆಲ್ಮೋಸ್ಟ್ ಆಲ್ 1-1.5 ದಶಕ ಆಯ್ತು, ಇವತ್ತಿಗೂ ಮೇಂಟೈನ್ ಮಾಡ್ತಾ ಇದ್ರ. ಇದನ್ನೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ನಾಲ್ಗೆ ಕಟ್ಟಬೇಕಾ ಅಥವಾ ಕಟ್ಬೇಕ ಏನು ಅಂತ? ಅಲ್ಲ, ಎರಡನೇ ಪದ ಅದು ಚೆನ್ನಾಗಿತ್ತು. ಆಕ್ಚುಲಿ ಬೆಳಗ್ಗೆ ಮಾಸ್ತಿ ಅವ್ರಿಗೆ ಕಾಲ್ ಮಾಡಿದೆ, ಆತರ ಹೋಗ್ತಾ ಇದೀನಿ ಏನಾದ್ರೂ ಕೇಳ್ಬೇಕು, ಏನ್ ಕೇಳ್ಬೇಕು ಅಂತ. ಈ ಡೈಲಾಗ್ ಈ ಕ್ವಶನ್ ನಂದಲ್ಲ, ಅವ್ರು ಬಳಸಿದಂತ ಪದಗಳು. ಅವ್ರು ಆಕ್ಚುಲಿ ಅನ್ಲಿಲ್ಲ, ಕಂಕಣ ಅನ್ನೋ ಪದ ಬಳಸಿದ್ರು. ನಲ್ಗೆ ಕಟ್ಬೇಕಾ ಕಂಕಣ ಕಟ್ಬೇಕಾ ಕೇಳಿ ಅಂತ. ಮನೋಸಂಕಲ್ಪ, ದೇವ್ರ ಮುಂದೆ ಕೂತಾಗ ಅಲ್ಲಿ ಪುರೋಹಿತರು ಫಸ್ಟ್ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಸರ್, ನಿಮ್ಮ ಮನೆ ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳಿ ಸರ್ ಅಂತ ಹೇಳಿ ಹಿಂಗೇನೋ ಕುಣಿಸಿ ಒಂದು ಸಂಕಲ್ಪ ಮಾಡಿಸ್ತಾರೆ. ಅದು ನಿಜವಾಗ್ಲೂ ಸತ್ಯ. ಅದು ನಿಮ್ಮ ತಾಯಿ ತಂದೆ ನೆನೆಸ್ಕೊಂಡು ಮನೋಸಂಕಲ್ಪ ಮಾಡಿಕೊಂಡು ಈ ಕೆಲಸ ಮಾಡಿ ಸರ್ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಯಾವಾಗ ಅವ್ರ ಮಂತ್ರಗಳನ್ನ ಶುರು ಮಾಡ್ತಾರೋ ಅದೆಲ್ಲವೂ ನೆರವೇರಿದೆ ಇವತ್ತು. ಅದು ಹೇಳ್ತಾ ಹೋದ್ರೆ ತುಂಬ ಆಳದ ಬೇರೆ ಬೇರೆ ವಿಷಯಗಳೇ ಇದೆ. ಅದು ಇವತ್ತಿನ ಬರುವಂಥ ಯಂಗ್ಸ್ಟರ್ಗೆ ನಾನು ಅದೇ ಹೇಳೋದು, ನಿಮ್ಮ ಸಂಕಲ್ಪ ಚೆನ್ನಾಗಿರಲಿ. ಆಮೇಲೆ ಆ್ಯಕ್ಟಿಂಗ್ ಕಲಿದಿರ ಬರೀ ಜಿಮ್ಗೆ ಹೋಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಕನ್ನಡಿ ಮುಂದೆ ಕಾಣಿಸ್ಕೊಂಡು ಅಥವಾ ಒಂದೆರಡು ರೀಲ್ ಮಾಡಿ
ಅಥವಾ ಇನ್ನೊಂದೇನೋ ಒಂದು ಚೋಟಾದೊಂದು ಪಿಕ್ಚರ್ ಆಲ್ಬಮ್ ಸಾಂಗ್ ಮಾಡಿ ಬರಬೇಡಿ. ಫಸ್ಟ್ ಅಭಿನಯ ಕಲೀರಿ. ಅಭಿನಯ ಕಲಿಯೋಕ್ಕೆ ಸಾಯೋವರೆಗೂ ಕಲಿತಾ ಇರಬೇಕು. ಸೊ ಒಂದು ಮಟ್ಟದ ಅಂದರೆ ಅಭಿನಯದಲ್ಲಿ ಡಿಗ್ರಿ, ಮಾಸ್ಟರ್ ಡಿಗ್ರಿ ಆಗಿದ್ದರೆ ಮಾತ್ರ ಅಭಿನಯದ ಒಳಗಡೆಗೆ ಬನ್ನಿ, ಇಲ್ಲಾಂದರೆ ದಯವಿಟ್ಟು ಯಾರೂ ಬರಬೇಡಿ. ಯಾರೋ ಫ್ರೆಂಡ್ಸ್ ಹೇಳ್ತಾರೆ, ಮನೆಯವರೇ ಹೇಳ್ತಾರೆ, ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹೇಳ್ತಾಳೆ, ಇಲ್ಲ ಯಾರೋ ಬಾಯ್ ಫ್ರೆಂಡ್ ಹೇಳ್ಬಿಡ್ತಾನೆ, ಏ ನಿನಗೇನು ಕಡಿಮೆ ಬಾ, ಅವನಿಗಿನ್ ಸಖತ್ತಾಗಿದೆಯಾ, ಇವಳಿಗಿನ್ ಸಖತ್ತಾಗಿದೆಯಾ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಆ ವಿಷಯಗಳಿಗೆ ಟೆಂಪ್ಟ್ ಆಗಿ ಬರಬೇಡಿ ಯಾರೂ. ಇದು ಬೇರೆಯೇ ಕ್ಷೇತ್ರ. ಇದು ಸೂಪರ್ ಸ್ಟಾರ್ಗಳು, ಸ್ಟಾರ್ಗಳು, ಸ್ಟಾರ್ ಡೈರೆಕ್ಟರ್ಗಳು, ಸ್ಟಾರ್ ಟೆಕ್ನಿಷಿಯನ್ಸೇ ಹಿಂಗಿದ್ದವ್ರು ಹಿಂಗಾಗ್ತಾ ಇದಾರೆ. ಹೌದು, ನಿಜ. ಇಂಥ ಟೈಮಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಹೌದು, ಜನರ ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಯಾವಾಗ್ಲೂ ತಾನು ಮಾಡಿದಂತ ಅಡಿಗೆ ರುಚಿಸುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ. ಇಲ್ಲ, ಹೀಗಿರುವಾಗ ನೀವು ಈ ಮಾತನ್ನ ಹೇಳ್ತಾ ಇರ್ತಕ್ಕಂಥ ನಿಜವಾಗ್ಲೂ ತುಂಬಾ ಪ್ರಸ್ತುತ ಅನಿಸ್ತಾ ಇದೆ. ಹೌದು, ನಾನು ಯಾವತ್ತೂ ಹೊಸಬ್ರು ಯಾರೇ ಬರ್ತಾರೆ ಅವ್ರಿಗೆಲ್ಲ ಹೇಳೋದೊಂದೇನೆ, ಸುಮ್ಮನೆ ಯಾರೋ ಹೇಳಿದ್ರು ಅಂತ ನೀವು ಬರೋದು ಇಲ್ಲಿ ಟೈಮು ವೇಸ್ಟ್ ಮಾಡ್ಕೋಬೇಡಿ, ಜೀವನನೂ ಹಾಳು ಮಾಡ್ಕೋಬೇಡಿ. ನಿಮ್ಗೆ ಹೆಂಗೆ ಒಳ್ಳೆ ಕಾಲೇಜಲ್ಲಿ ನಾವು ಓದಿ ಡಿಗ್ರಿ ಮಾಸ್ಟರ್ ಡಿಗ್ರಿ ತೊಗೊಂಡು ಒಂದು ಕೆಲಸಕ್ಕೆ ಹೋದ್ರೆ ಹೆಂಗೊಂದು ಬೆಲೆ ಇದೆಯೋ ಸರ್ಟಿಫಿಕೇಟ್ಗೆ, ಹಂಗೆ ಅಭಿನಯದಲ್ಲಿ ನೀವೇನಾರ ತೊಗೊಂಡ್ರೆ ಮಾತ್ರ ಇಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದರೆ ನಮ್ಮ ಹೈಟ್ ಆಗಲಿ, ಲುಕ್ ಆಗಲಿ, ನಾವು ಹಾಕ್ಕೊಳ್ಳೋ ಬಟ್ಟೆ ಆಗಲಿ, ಯಾವುದೂ ವರ್ಕ್ ಆಗಲ್ಲ ಇಲ್ಲಿ. ನನಗೆ ಎಷ್ಟೋ ಜನಕ್ಕೆ ನಾನೇ ಬೈದು ಕಳಿಸ್ತೀನಿ, ನಿಜವಾಗ್ಲೂ ಬೈದು ಕಳಿಸ್ತೀನಿ, ಏನು ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಏನು ತಮಾಷೆ ಅಂದ್ಕೊಂಡಿದ್ದೀರಾ, ಸಿನಿಮಾ ಆ್ಯಕ್ಟಿಂಗ್ ಆಗಲಿ ಅಥವಾ ಇನ್ನೊಬ್ಬ ನಾನೇನೋ ಇನ್ನೊಂದೇನೋ ಮಾಡಿಬಿಡ್ತೀನಿ ಅದಾಗಲಿ, ತಮಾಷೆ ವಿಷಯ ಅಲ್ಲ. ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಬನ್ನಿ ಅಂತೀನಿ. ಅದನ್ನು ಮಾಡಿ ಅಷ್ಟೇ, ಯಾರೇ ಯೂತ್ಸ್ ಯಾರೇ ಬರ್ತೀನಿ ಅಂದ್ರೂ ಅದಕ್ಕೆ ಆದ ಪ್ರತ್ಯೇಕವಾದ ಜಾಗಗಳಿದೆ ಕಲಿಯೋಕ್ಕೆ, ಅದು ಒಂದು ಯೂನಿವರ್ಸಿಟಿ ಥರನೇ, ಅದನ್ನು ಕಲಿತು ಬನ್ನಿ ಅಂತ ಅಷ್ಟೇ. ಬಹುಶಃ ನೀವು ಈ ಮಾತನ್ನ ಯಾಕೆ ಹೇಳ್ತಾ ಇದ್ರೆ ಅನಿಸುತ್ತೆ ಅಂದರೆ, ನನಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ದು, ಗಾಡ್ ಫಾದರ್ ಇದ್ದು, ಮಾಡಿದಂಥ ಪ್ರತಿಯೊಂದು ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದ್ರೂ ಸಹ ಅಂತ ಒಬ್ಬ ಕಲಾವಿದ ಕೂಡ ಈ ಮಾತು ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೋಡಿದಿರಾ, ವೈಯಕ್ತಿಕ ಜೀವನದಲ್ಲಿ ಏರಿಳಿತಗಳನ್ನ ನೋಡಿದಿರಾ, ಆ ಅನುಭವದ ಮಾತೆ ಈ ತರ ನಿಮ್ಮನ್ನ ಹೇಳಿಸ್ತಾ ಇದೆ ಅಂತ ಅನಿಸ್ತು. ಇರ್ಬೋದು, ಇರ್ಬೋದು. ನನಗೆ ಈಗ ಎಲ್ಲ ಸುಮಾರು ಜನ ಏನಾಗ್ಬಿಟ್ಟಿದೆ, ಸಿನಿಮಾ ಅನ್ನೋ ಒಂದು ವಿಷಯಕ್ಕೆ ತುಂಬ ಟೆಂಪ್ಟ್ ಆಗಿ ಬರ್ತಾ ಇದ್ದಾರೆ ಹುಡುಗರು ಹುಡುಗಿರು ಎಲ್ಲರೂ. ಮಾಡಬೇಡಿ ಅದನ್ನು, ಅದಕ್ಕೆ ಬೇರೆದೇ ತಯಾರಿ ಇದೆ, ತಯಾರಿ ಇಲ್ದಿರ ಬರಬೇಡಿ ದಯವಿಟ್ಟು. ಅಯ್ಯೋ ನಾನು ಮಾಡಿಬಿಡ್ತೀನಿ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ಯಾವುದು ವರ್ಕ್ ಆಗಲ್ಲ ಇಲ್ಲಿ. ವರ್ಕ್ ಆಗೋದೊಂದೇ ನೀವು ಹೆಂಗೆ ಅಭಿನಯ ಮಾಡ್ತೀರಾ ಅಂತ ಅಷ್ಟೇ. ಎಸ್, ಭೀಮಾ ಸಿನಿಮಾ ಬಗ್ಗೆ ಮತ್ತೆ ಮಾತಾಡೋಣ. ಇಲ್ಲಿ ನಿಮ್ಮ ತಾಯಿಯವ್ರ ಬಗ್ಗೆ ಒಂದು ಅಷ್ಟು ಮಾತುಗಳನ್ನ ಮಾತಾಡಲೇಬೇಕು. ತಾಯಿ ಅಂದರೆ ದುನಿಯಾ ವಿಜಯ್ ಅವ್ರಿಗೆ ದೇವ್ರಿಗಿಂತ ಹೆಚ್ಚು. ನಾವು ಅದನ್ನು ಕಣ್ಣಾರೆ ನೋಡಿದ್ವಿ ಒಂದು ದಶಕದಿಂದ. ಅವರು ಇಲ್ಲದ ಈ ಒಂದು ವರ್ಷ ಒಂದೂವರೆ ವರ್ಷ ಹೇಗನ್ನಿಸ್ತಾ ಇದೆ? ಕಳ್ಕೊಂಡಿದ್ದೀನಿ ತಾಯಿನ, ಮತ್ತೆ ಪಡೆಯೋಕ್ಕಾಗಲ್ಲ ಅಷ್ಟೇ. ಈ ಜನ್ಮದಲ್ಲಿ ಮುಗಿದೋಯ್ತು, ತಾಯಿನಿಂದ ಪಡೆಯೋದು ಮುಗಿದೋಯ್ತು. ಗೊತ್ತಿಲ್ಲ ಇನ್ನೊಂದು ದೇವ್ರು ಏನೇನು ಬರೆದಿದ್ದಾನೆ ಗೊತ್ತಿಲ್ಲ. ಇನ್ನೊಂದು ಜನ್ಮ ಅಂತಿದ್ರೆ ಇದೇ ತಾಯಿ ಹೋಟೆಲ್ ನನ್ನ ಉತ್ಸಪ್ಪ ಅಂತ ಕೇಳ್ಕೊತೀನಿ ಅಷ್ಟೇ ಮುಂದೆ ಯಾವಾಗ್ಲೂ. ಅವತ್ತು ನನ್ನ ತಾಯಿನ ತುಂಬ ಸಂತೋಷವಾಗಿಡ್ಬೇಕಪ್ಪ, ನನ್ನ ತಾಯಿನೂ ಸಂತೋಷವಾಗಿರಬೇಕು. ಯಾಕೆಂದರೆ ತಾಯಂದಿರಷ್ಟು ನೊಂದ್ಕೊಳ್ಳೋರು ಜಗತ್ತ ಮೇಲೆ ಯಾರೂ ಇಲ್ಲ. ತಾಯಂದಿರು ಮಾತ್ರ, ಎಲ್ಲ ತಾಯಂದಿರು ಅಷ್ಟು ನೊಂದ್ಕೊಂಡ್ಬಿಡ್ತವೆ, ಅದು ಯಾರೇ ಆಗಲಿ. ಆ ಒಂದು ಇದೇ ಬೇರೆ ಅಷ್ಟೇ, ನಾನು ಅದೇ ಕೇಳ್ಕೊಳ್ಳೋದು. ಮುಂದೆ ಮುಂದೆ ಏನೇ ಇದ್ರೂ ಇಂಥ ತಾಯಿನೇ ನಂಗೆ ಸಿಗಲಿ, ನಾನು ಹಿಂಗೇ ಇರಬೇಕು ಅನ್ನೋದೇ ಆಸೆ. ಕುಂಬಾರ್ನಹಳ್ಳಿ ದುನಿಯಾ ವಿಜಯ್ ಅವ್ರಿಗೆ ಎಷ್ಟು ನಂಟಿದೆ ಅಂತಕ್ಕಂಥದ್ದು, ಯಾಕಂದರೆ ಇದು ಜನ್ಮ ಕೊಟ್ಟ ಸ್ಥಳ ಅಂತ ನಾವು ಭಾವಿಸ್ತೀವಿ. ದುನಿಯಾ ವಿಜಯ್ ಅವರು ಬೆಂಗಳೂರು ಕುಂಬಾರ್ನಹಳ್ಳಿ, ಕುಂಬಾರ್ನಹಳ್ಳಿ ಬೆಂಗಳೂರು ಆನೇಕಲ್ಲು ಸ್ವಿಚ್ ಆನ್ ಆಗ್ತಾ ಇದ್ರು ಬಾಲ್ಯದ ದಿನಗಳಲ್ಲಿ. ಸೊ ಒಂದಷ್ಟು ಮೆಲುಕು ಹಾಕೋದಾದ್ರೆ, ನಾನು ನಮ್ಮ ಅಣ್ಣ ತಮ್ಮಂದ್ರು ನಾವೆಲ್ಲ ಏನಿದ್ದೀವಿ ಕಸಿನ್ಸ್ ಇಲ್ಲಿ, ನಾವೆಲ್ಲ ಒಟ್ಟಿಗೆ ಬೆಳೆದವರು, ಆಡ್ತಾ ಓಡ್ತಾ ಇಲ್ಲೇ ಇದೆಲ್ಲ ಇದೆಲ್ಲ ಹೊಲಗಳೇ ಇದೆಲ್ಲ, ನಾವು ಈ ಕಡೆಲ್ಲ ತೋಟಗಳು ಇಲ್ಲೆಲ್ಲ ಆಡಿ ಬೆಳೆದವ್ರು ನಾವೆಲ್ಲಾನು. ಸೊ ಹಂಗಾಗಿ ನನಗೆ ನಮ್ಮ ನಮ್ಮೂರು ನಮ್ಮಳ್ಳಿ ಅಂದಾಗ ನನಗದು ಏನೋ ಒಂದು ಗೊತ್ತಿಲ್ಲದ ಒಂದು ಬಾಂಧವ್ಯ ಬೆಳ್ಕೋತಾ ಇರತ್ತೆ. ಅಂದರೆ ಪದೇ 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 ಅಲ್ಲಿ ಇರಬೇಕು ಅನಿಸುತ್ತೆ ನಮ್ಮೂರುಗಳಲ್ಲಿ. ಒಂದು ಸೆಳೆತ ಅಂತೀವಲ್ಲ, ಅದು ನಮ್ಮ ಜಾಗಕ್ಕೆ ನಮ್ಮನ್ನು ಕರಿತಾ ಇರುತ್ತೆ ಯಾವಾಗ್ಲೂ, ಅದು ನನಗೆ ಜ್ಞಾಪಕಕ್ಕೆ ಬರುತ್ತೆ ಇಲ್ಲಿ ಬಂದಾಗ. ಸೊ ಸ್ಕೂಲ್ ಡೇಸ್ ಎಲ್ಲ ಹೆಂಗಾಗಿತ್ತು ಅಂತ ನೀವು ಇಲ್ಲಿ ಇಲ್ಲಿ ಅಪ್ಪ ಅಮ್ಮ ಇಲ್ಲಿಂದ ಬ್ಯಾಂಗ್ಳೂರಿಗೆ ಬಂದು, ನಮ್ಮ ತಂದೆ ಫಸ್ಟ್ ಒಂದು ಸಣ್ಣ ಟ್ರಾನ್ಸ್ಪೋರ್ಟಲ್ಲಿ ಒಂದು ಕೆಲಸ ಮಾಡ್ತಾ, ಪಾಪ ಅವ್ರೊಂದು 200 ರೂಪಾಯಿ ಸಂಬಳಕ್ಕೆ ಕೆಲ್ಸಕ್ಕೆ ಸೇರಿದವರು. ಅಲ್ಲಿ ನಾವು ಮಾವಳ್ಳಿ ಹತ್ರ ಇದ್ದು ಅಲ್ಲಿ ತಿರ್ಗಾ ನಾನು ತಗೊಂಬಂದು ಇಲ್ಲಿ ಬಿಟ್ಟು
ಇಲ್ಲಿಂದ ಸ್ವಲ್ಪ ದಿವಸಕ್ಕೆ ವಾಪಸ್ ಕರ್ಕೊಂಡೋಗಿ ಅಲ್ಲಾದ್ಮೇಲೆ ತಿರ್ಗಾ ನಾನು ಹೈಸ್ಕೂಲ್ಗೆ ಆನೇಕಲ್ ಸೇರಿಸಿ ಹೈಸ್ಕೂಲ್ ಮುಗಿಸೋದ್ರೊಳಗಡೆ ನಾನು ಪ್ರತಿ ಸಾರಿ ನಮ್ಮೂರಲ್ಲೇ ಜಾಸ್ತಿ ಇರ್ತಾ ಇದ್ದೀನಿ. ನಾನು ಹೆಚ್ಚಿನ ಸಮಯ ಬೆಂಗಳೂರಲ್ಲಿ ಕಳೆದಿಲ್ಲ. ನಾನು ತುಂಬ ಟೈಮ್ ಕಳೆದ್ರೆ ನಮ್ಮ ಹಳ್ಳೀಲಿ, ನಮ್ಮ ಹಳ್ಳಿನೇ ನನಗೆ ಅದೊಂಥರ ಇದು. ಸೊ ಹಂಗಾಗಿ ಬೆಂಗಳೂರಿಗೆ ಆಮೇಲೆ ನಾವು ಏನು ಶಿಫ್ಟ್ ಆಗ್ತಿದ್ವಿ, ಆ ರಜಾ ಬಂದರೆ ನಮ್ಗೆ ಇಲ್ಲಿ ಕಳಿಸ್ಬಿಡೋರು, ಹೋಗ್ರಿ ನೀವು ಅಲ್ಲಿ ಇರಿ ಅಂತ. ಅಲ್ಲಿ ನಮ್ಮಣ್ಣ ಒಬ್ಬರಿದ್ದಾರೆ, ನನ್ನ ತಮ್ಮ ಒಬ್ಬ ಇದ್ದಾನೆ. ಸೊ ಅವರೊಟ್ಟಿಗೆ ಜಾಸ್ತಿ ಬೆಳೆದವರು, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರ ಜೊತೆ ಬೆಳೆದವರು. ನಮ್ಮ ಚಿಕ್ಕಪ್ಪ ಇನ್ನೊಬ್ರು ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ, ಅವ್ರ ಮನೇಲಿ ಸ್ವಲ್ಪ ದಿವಸ ಇದ್ದೆ, ಅವ್ರು ಇವಾಗ ಇಲ್ಲೇ ಇದ್ದಾರೆ ಈ ಕಡೆನೆ. ಎಲ್ಲರ ಮಧ್ಯೆ ಬೆಳೆದವ್ರು ನಾನು ಜಾಸ್ತಿ. ದುನಿಯಾ ವಿಜಯ್ ಅವರು ಲೈಫ್ ಅಲ್ಲಿ ಸಾಕಷ್ಟು ಡೌನ್ಸ್ ನ ಕಂಡವರು ಅಪ್ಸ್ಗಿಂತ. ಸೊ ಅಂತ ದಿನಗಳಲ್ಲಿ ನಿಮ್ಮ ಬಂಧು ಬಳಗ ಇರ್ಬೋದು, ನಿಮ್ಮ ಆತ್ಮೀಯ ಗೆಳೆಯರಿರ್ಬೋದು, ನಿಮ್ಮ ಜೊತೆಗಿರೋರು ಇರ್ಬೋದು, ನಿಮ್ ಮೇಲೆ ಇಟ್ಟಂತ ವಿಶ್ವಾಸ ಎಷ್ಟು ದೊಡ್ಡದ ಅನ್ಸುತ್ತೆ. ಜೊತೆಗೆ ನೀವು ಇವತ್ತು ಏನು ಅವೆಲ್ಲವುಗಳನ್ನ ಮೆಟ್ಟಿ ಎಸ್ ನಾನು ಸಲಗನಂತೆ ನಿಜವಾಗ್ಲೂ ಇವತ್ತಿಗೂ ಒಂದು ಬಂಡೆಕಲ್ಲಂತೆ ನಿಂತಿದ್ದೀನಿ ಅಂತ ಅನ್ನೋದ್ರ ಬಗ್ಗೆ ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಅನ್ಸುತ್ತೆ ವಿಜಯ್? ಇಲ್ಲ, ನಾನು ಯಾವಾಗ್ಲೂ ಒಂದೇ ಹೇಳೋದು ನಾನೇ ಅಂತಲ್ಲ ಸರ್, ಪ್ರತಿಯೊಬ್ಬರ ಬದುಕಲ್ಲೂ ಡೌನ್ಸ್ ಅಂಡ್ ಅಪ್ಸ್ ಇದ್ದೇ ಇರುತ್ತೆ, ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಲೈಫಲ್ಲೂ ಇದ್ದೇ ಇರುತ್ತೆ. ನಾನು ಹೇಳೋದೊಂದೇ, ಯಾವತ್ತು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಯೋಚನೆ ಮಾಡಬೇಡಿ, ಅದು ಒಳ್ಳೇದಲ್ಲ. ಸೂಪರ್. ಆಮೇಲೆ ಸೋತೋಗ್ಬಿಟ್ಟೆ ಅಂತ ನೊಂದ್ಕೊಂಡು ಕುತ್ಕೋಬೇಡಿ, ಅದು ಇನ್ನೂ ಒಳ್ಳೇದಲ್ಲ. ನಿಜ. ಅದಾದ್ಮೇಲೆ ಹೌದು, ನೀವು ಚೆನ್ನಾಗಿದ್ದಾಗಲೇ ನಿಮ್ಮ ಕಾಲಿಗೆ ಕಲ್ಲು ಹೊಡಿತಾರೆ, ನೀವು ಹೆಸರು ಮಾಡಿದಾಗಲೇ ನಿಮಗೆ ಕೆಸರಿಸ್ತಾರೆ. ಯಾಕೆ ಅಂದರೆ ಅವ್ರಿಗೆ ನಿಮ್ಮನ್ನ ಕಂಡ್ರೆ ಆಗ್ತಾ ಇರಲ್ಲ. ಅವ್ರು ಯಾರು ಅಂದರೆ ನಿಮ್ಮ ಸುತ್ತಾನೇ ಇರ್ತಾರೆ ಯಾವಾಗ್ಲೂ. ನಿಮ್ಮ ಜೊತೆಯಲ್ಲಿರೋರೇ ನಿಮಗೆ ನೋಡೋದಕ್ಕೆ, ನಾನು ನಾಯಿ ಎಷ್ಟೇ ನಿಯತ್ ಗುರು ಅಂತ ಹೇಳ್ತಾ ಇರ್ತಾರೆ, ಆದರೆ ಅವರು ನಾಯಿನೂ ಅಲ್ಲ ಪಾಪ, ನರಿಗಳವರು. ಅರ್ಥ ಆಯ್ತರಾ? ಸೊ ನೋಡ್ಕೊಳ್ಳಿ, ನಮಗಿರೋ ನಿಯತ್ತು ಅವ್ರಿಗಿರುತ್ತೆ ಅಂದ್ಕೊಂಡ್ರೆ ಇರಲ್ಲ. ನರಿಗಳವು, ನರಿಗಳು ನಾಯಿ ರೂಪದಲ್ಲಿ ಬಂದು ಜೊತೆಲೇ ಇರ್ತವೆ, ಜೊತೆಲೇ ಇದ್ದು ಎಲ್ಲಿ ಬೇಕೋ ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇರ್ತವೆ. ಇದು ಎಲ್ಲರ ಬದುಕಲ್ಲೂ ನಡೆಯುತ್ತೆ. ಸೊ ಲೈಫಲ್ಲಿ ಆದಷ್ಟು ಫ್ರೆಂಡ್ಸ್ಗಳನ್ನ ಕಟ್ ಮಾಡಿಬಿಡಿ. ಯಾರೋ ಒಬ್ಬರೋ ಇಬ್ಬರು ಅಷ್ಟೇ ಸಿಗೋದು, ಅವ್ರು ಯಾರು ಅಂತ ಆದಷ್ಟು ಜಲ್ದಿ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮನ್ನ ಒಡೆದು ಮುಚ್ಚಿಬಿಡ್ತಾರೆ. ಹೌದೌದು, ನಿಮ್ಮನ್ನ ಒಡೆದು ಮುಚ್ಚೇ ಬಿಡ್ತಾರೆ ಅವ್ರು, ಯಾಕಂದ್ರೆ ನಿಮ್ಮ ಏಳಿಗೆಯನ್ನು ಸಹಿಸೋದೇ ಇಲ್ಲ ಅವರು. ಅದು ಯಾವುದೇ ಕ್ಷೇತ್ರ ಆಗ್ಬಿಡ್ಬೋದು, ಅದೇನು ನಿಮ್ಮ ಕಾಲೇಜ್ ಡೇಸಿಂದ ಹಿಡಿದು ಸ್ಕೂಲಿಂದ ಹಿಡಿದು ನಿಮ್ಮ ನೀವು ಕೆಲಸ ಮಾಡೋ ಜಾಗದಲ್ಲಿ ಆಗ್ಬೋದು, ಕೆಲಸ ಮಾಡಿದ್ರೆ ಮನೆಯಲ್ಲಿರೋರೇ ಆಗ್ಬೋದು. ಆದಷ್ಟು ಶಾರ್ಟ್ ಮಾಡ್ಕೊಳ್ಳಿ ಬದುಕನ್ನ, ಫೋಕಸ್ ಜಾಸ್ತಿ ಆಗುತ್ತೆ. ಆ ಫೋಕಸ್ ಜಾಸ್ತಿ ಆಯಿತು ಅಂದರೆ ದೇವ್ರದ್ದೊಂದು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ, ತಾಯಿ ತಂದೆನ ಪೂಜೆ ಮಾಡಿ, ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಗೆ ಸಕ್ಸಸ್ ಆಗ್ತಾ ಇರುತ್ತೆ, ಎಲ್ಲ ಸಕ್ಸಸ್ ಆಗುತ್ತೆ. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನನಗನ್ಸೋದು, ಎಲ್ಲೋ ದೂರದಿಂದ ಬಂದು ಬಿದ್ದಂತ ಗುಂಡಿನ ಹೊಡೆತಕ್ಕಿಂತ ಹತ್ತಿರದಲ್ಲೇ ಹೊಡಿತಾರಲ್ಲ. ಯಾರೋ ಒಬ್ರು ನಿಮ್ಮನ್ನ ಡಿಫೇಮ್ ಮಾಡ್ತಾರೆ ಏನೋ ಮಾಡ್ತಾರೆ ಅಂದ್ರೆ, ಯಾಕೆಂದ್ರೆ ಅವ್ರು ನಿಮ್ ಜೊತೆಲೇ ಇರ್ತಾರೆ, ಸಹಿಸಲ್ಲ, ಅಥವಾ ನಾನು ಹೇಳ್ದಂಗೆ ಅವ್ರು ಕೇಳ್ತಾ ಇಲ್ಲ, ನಾನು ಹೇಳ್ದಂಗೆ ಕೇಳಬೇಕು, ಹೌದಾ, ನನ್ ಬಿಟ್ಟು ಹೋದ್ರೆ ನನ್ಗೆ ಗೊತ್ತು ಏನ್ ಮಾಡೋದು ಆಯ್ತಾ? ಯಾಕಂದ್ರೆ ಎಲ್ಲ ಬಂದು ನಮ್ಮನ್ನೇ ಕೇಳ್ತಾರೆ, ನಾವೇ ಅಲ್ವಾ ಇಷ್ಟೋ ಜನ ಜೊತೆಲಿದ್ದವರು, ಏನಾಯ್ತು ಹೇಳಿ ಅಂದಾಗ ನಾನು ಏನು ಬೇಕೋ ಅದನ್ನು ಡ್ಯಾಮೇಜ್ ಮಾಡ್ಬೋದು ಅಂದ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ. ಆದರೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಅವರೇ ಲೈಫಲ್ಲಿ ಡ್ಯಾಮೇಜ್ ಆಗೋಗಿರ್ತಾರೆ. ಎಲ್ರಿಗೂ ಆಗಿದೆ ಪಾಪ, ಇದು ಸಿನಿಮಾದವರಲ್ಲ, ಪಾಲಿಟಿಕ್ಸ್ ಅವರಲ್ಲ, ಎಲ್ಲರ ಲೈಫಲ್ಲೂ ಇದೆ, ಎಲ್ಲರ ಲೈಫಲ್ಲೂ ಇದೆ ಪಾಪ, ಎಲ್ಲ ಮನೆಗಳಲ್ಲೂ ಇದ್ದಾವೆ. ಸೊ ಹಂಗಾಗಿ ಆ್ಯಕ್ಚುಲಿ ಒಂದು ಮನೆ ಮುಂದೆ ಬಿ ಅವೇರ್ ಆಫ್ ಡಾಗ್ಸ್ ಅಂತ ಹಾಕ್ಬಾರ್ದು ನಾವು ಯಾವತ್ತೂ. ನಮ್ಗೆ ನಾವು ಫಸ್ಟ್ ಬೋರ್ಡ್ ಹಾಕೋಬೇಕು, ಬಿ ಅವೇರ್ ಆಫ್ ಯುವರ್ ಸೆಲ್ಫ್, ಬಿ ಅವೇರ್ ಆಫ್ ಯುವರ್ ಸೆಲ್ಫ್ ಅಂತ. ದುನಿಯಾ ವಿಜಯ್ ಅವರು ತನಗೆ ಅಂತ ಇದ್ದಂತ ಒಂದು ಸೂರನ್ನ ಬೇರೆಯವ್ರಿಗೆ ಬಿಟ್ಕೊಡ್ತಾರೆ, ಎಲ್ಲೋ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಏರಿಯಾಗಳು ಶಿಫ್ಟ್ ಮಾಡ್ತಾರೆ, ಆರ್ಆರ್ ನಗರ ಹೋಗ್ತಾರೆ, ಮತ್ತೆ ಅಲ್ಲಿಂದ ಹೊಸಕೆರೆ ಹಳ್ಳಿಗೆ ಬರ್ತಾರೆ, ಈ ಥರ ಎಲ್ಲ ಆಗುತ್ತೆ. ಆದರೂ ಅಭಿಮಾನಿಗಳ ಪರವಾಗಿ ನಾನೊಂದು ಮಾತು ಕೇಳ್ತಾ ಇದ್ದೀನಿ, ಮಾಧ್ಯಮ ಪ್ರತಿನಿಧಿಗಳ ಪರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ದುನಿಯಾ ವಿಜಯ್ ಅವರಿಗೆ ಸಲಗ ಸಿನಿಮಾ ಚೆನ್ನಾಗಾಯ್ತು, ಭೀಮಾ ಚೆನ್ನಾಗಾಗ್ತಾ ಇದೆ, ವೀರಸಿಂಹರೆಡ್ಡಿಯಲ್ಲಿ ಒಳ್ಳೆ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ಸಲಗಿಂತ ಬಿಫೋರ್ ದುನಿಯಾ ವಿಜಯ್ ಅವರೇ ಬೇರೆ, ಆಫ್ಟರ್ ಸಲಗ ದುನಿಯಾ ವಿಜಯ್ ಅವರೇ ಬೇರೆ. ಸೊ ದುನಿಯಾ ವಿಜಯ್ ಅವ್ರಿಗೂ ಒಂದು ಸ್ವಂತ ಸೂರು ಮಾಡ್ಕೊಳ್ಳೋ ಅಂತ ಕನ್ಸು ಇದೆಯಾ? ಯಾವಾಗ ಬಹುಶಃ ಅದು ಆದಷ್ಟು ಜಲ್ದಿ ಆಗತ್ತೆ, ಆಗ್ಲಿ, ಅವ್ರ ಆಶೀರ್ವಾದ ಆಗುತ್ತೆ. ನಂದು ಒಂದೇ ಇಂಟೆನ್ಷನ್ ಸರ್, ಎಲ್ರಿಗೂ ಒಳ್ಳೇದು ಬಯಸ್ಬಿಡಿ, ಕೆಟ್ಟದ್ದು ಮಾಡಿದಾರ ಏನೋ ಗೊತ್ತಿಲ್ದಿರ ಮಾಡಿರ್ತಾರೆ, ಒಳ್ಳೇದಾಗ್ಲಿ ಬಿಡಿ ಅಂತ ಒಳ್ಳೇದು ಬಯಸ್ಬಿಟ್ರೆ ಅದಕ್ಕಿಂತ ಬದುಕಿಲ್ಲ ಅಷ್ಟೇ, ಅದೇ ನಾನು ಕಂಡಿರೋದು. ಎಲ್ಲರೂ ಚೆನ್ನಾಗಿರ್ಬೇಕಷ್ಟೆ, ಯಾಕಂದರೆ ಯಾರು ಯಾವತ್ತು ಎಲ್ಲಿ ಹೆಂಗೆ ಹೋಗ್ತೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ ಇವತ್ತು. ಅದೆಲ್ಲ ಮೊನ್ನೆ ನೋಡಿದೆ, 6 ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್, 6 ವರ್ಷದ ಮಗುಗೆ
ಇನ್ಯಾರೋ ಒಂದು ಹೆಣ್ಣು ಮಗುಗೆ, ಇನ್ಯಾರೋ ವಯಸ್ಸಾಗಿರೋರಿಗೆ, ಇನ್ಯಾರಿಗೂ ನಮ್ಮೂರವರೇ ಒಬ್ರು ಪಾಪ ಇಲ್ಲೇ ರೋಡಲ್ಲಿ ತುಂಬಾ ಒಳ್ಳೆಯ ಮನುಷ್ಯ, ನಮ್ಮ ಜೊತೆ ಪಾತ್ರಗಳನ್ನ ಮಾಡ್ತಿದ್ರು ಅವರು, ಅರ್ಜುನನ್ ಪಾತ್ರ ಮಾಡೋರು, ಅದೇನು ಅವ್ರ ಹೆಸರು ತುಂಬಾ ಚೆನ್ನಾಗಿದೆ, ಹೌದು ನಂಜುನ್ ರೆಡ್ಡಿ ಅಂತ ಹೇಳಿ ಪಾಪ. ಇಲ್ಲೇ ರೋಡಲ್ಲಿ ಸರ್ ಒಂದೇ ಏಟು ಸರ್ ಕಾರ್ ಹೊಡ್ಕೊಂಡು ಹೋಗಿರೋದು ಸ್ಪಾಟ್ ಡೆಡ್. ಎಂಥ ಮನುಷ್ಯ ಗೊತ್ತಾ, ಒಬ್ರು ಸಹವಾಸಕ್ಕೆ ಹೋಗ್ತಿರ್ಲಿಲ್ಲ, ದೇವರಂತ ಮನುಷ್ಯ. ಸೊ ಹಂಗಾಗಿ ಇಲ್ಲಿ ಯಾವುದು ಏನು ಗ್ಯಾರಂಟಿ ಇಲ್ಲ, ಆಯ್ತಾ, ಯಾವುದು ನಾವು ಒತ್ಕೊಂಡು ಹೋಗೋದೇನು ಇಲ್ಲ. ಸೊ ಬೆಟರ್ ನಮ್ಮ ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ ನಮ್ಮ ಧ್ಯೇಯ ಆಗಿರ್ಬೇಕು ಲೈಫಲ್ಲಿ. ಸಲಗ ಸಿನಿಮಾಗಿಂತ ಭೀಮಾ ಸಿನಿಮಾ ಮತ್ತಷ್ಟು ತೂಕ ಜಾಸ್ತಿ ಆಗ್ತಾ ಇದೆ ನಿಮ್ಮ ಒಂದು ಸಿನಿ ಕರಿಯರ್ನಲ್ಲಿ ಅಂತ ನಾನು ಕೇಳ್ಪಟ್ಟೆ. ಸೊ ಮಾಸ್ತಿ ಮತ್ತೆ ನಿಮ್ಮ ಜುಗಲ್ ಬಂದಿ ಬರವಣಿಗೆ ಇರ್ಬೋದು, ಕಂಟೆಂಟ್ ಅಲ್ಲಿ ಇರ್ಬೋದು, ಮೇಕಿಂಗ್ ವೈಸ್ ಇರ್ಬೋದು, ಅಥವಾ ಸಮಾಜಕ್ಕೆ ನೀವು ಕೊಡ್ತಾ ಇರ್ತಕ್ಕಂಥ ಮೆಸೇಜ್ ವೈಸ್ ಇರ್ಬೋದು, ಎಷ್ಟು ಮೆಚುರಿಟಿ ಇದೆ ಅನ್ಸುತ್ತೆ, ಏನು ಸ್ಪೆಷಾಲಿಟಿ ಅನ್ಸುತ್ತೆ? ಸಲಗದಿಂದ ನನ್ನ ಏನು ನಾನು ಅಂತ ಒಂದು ಸಣ್ಣ ಅವಕಾಶ ಶ್ರೀಕಾಂತ್ ಅವರು ಎಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಅವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ ಖಂಡಿತವಾಗ್ಲೂ, ನಾನು ಅದನ್ನು ಮರೆಯಲ್ಲ ಯಾವತ್ತೂ. ಸೊ ಮತ್ತೆ ಈಗ ನಮ್ಮ ಭೀಮಾ ಸಿನಿಮಾಗೆ ಜಗದೀಶು ಕೃಷ್ಣ ಅವರೆಲ್ಲ ಕೊಟ್ಟಿರೋ ಸಾಥು, ಇನ್ನೇನೋ ಒಂದು ಹೊಸ ಹೇಳಕ್ಕೆ ಹೊರಡ್ತೀನಿ, ಅವತ್ತೆಲ್ಲರಿಗೂ ಅದು ರೋಚಕವಾಗಿರುತ್ತೆ, ಹೊಸ ವಿಷಯ ಅಂತೂ ಹೇಳ್ತೀನಿ. ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್ ನನಗೆ. ಹೌದು, ಭೀಮಾ ತುಂಬ ಬಲಿಷ್ಠನಾಗ್ಬಿಟ್ಟಿದ್ದಾನೆ, ಸಲಗಕ್ಕಿನ್ನ ಎತ್ತರ ಆಗೋಗಿದ್ದಾನೆ, ಸಲಗಕ್ಕಿನ್ನ ಬಲಿಷ್ಠನಾಗಿದ್ದಾನೆ. ಇನ್ನು ಭೀಮನ್ನ ಸೋಲ್ಸೋಕ್ಕಾಗಲ್ಲ, ಯಾಕಂದರೆ ಭೀಮನ್ಗೆ ಎಲ್ಲೂ ಸೋಲೆ ಬಂದಿಲ್ಲ, ಕಷ್ಟ ಬಂದಿರ್ಬೋದು ಅಷ್ಟೇ ಅವನಿಗೆ, ಬಟ್ ಅದನ್ನು ಎದುರಿಸಿ ಮೆಟ್ಟಿ ನಿಂತವನು ಭೀಮಾ. ಆ ಥರದ್ದು ಒಂದು ಭೀಮಾ ಸಿನಿಮಾ ಆಗುತ್ತೆ ಖಂಡಿತವಾಗ್ಲೂ, ನೋಡೋರಿಗೆಲ್ಲ ಒಂದು ವಾವ್ ಅನ್ನೋ ಕಂಟೆಂಟ್ ಆಗುತ್ತೆ. ಸಲಗ ಕೂಡ ಒಂದು ಪಾಸಿಟಿವ್ ಟೈಟಲ್, ಅಂದ್ರೆ ಎಷ್ಟೇ ಕಷ್ಟಗಳು ಬಂದರೂ ಮೆಟ್ಟಿ ನಿಲ್ಲುವಂತ ಒಂದು ಆನೆ ಸಲಗ ಅಂದ್ರೆ. ಹೌದು, ಭೀಮಾ ಅಷ್ಟೇ, ಎಷ್ಟೇ ಕಷ್ಟ ಕೊಟ್ಟರು ಪಂಚಪಾಂಡವರಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಂತ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಅದು. ಹೌದು. ಸೊ ಇಂತ ಒಂದು ಪಾಸಿಟಿವ್ ಟೈಟಲ್ ಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಮತ್ತೆ ಈ ಸ್ಟೋರಿ ಲೈನ್ ಗಳನ್ನ ಹೆಂಗೆ? ಸಿಂಪಲ್, ಥಿಂಕ್ ಪಾಸಿಟಿವ್ ಬಿ ಪಾಸಿಟಿವ್ ಅಷ್ಟೇ. ಒಳ್ಳೆ ಮಾತು ಹೇಳಿದ್ರೆ ಅಷ್ಟೇ. ಸೊ ಈ ಬಾರಿಯ ನಿಮ್ಮ ಬರ್ತ್ಡೇಗೆ ಇದೇ ಪ್ಲೇಸ್ ಅಲ್ಲಿ 19 ತಾರೀಕು ಸಂಜೆ ಟೀಸರ್ ಲಾಂಚ್ ಮಾಡ್ತಾ ಇದ್ದೀರಾ ಭೀಮಾದು, ಏನು ಇಲ್ಲ ಆನಂದ ಆಡಿಯೋ ಅಲ್ಲಿ 12 ಗಂಟೆಗೆ ಬರುತ್ತೆ, ಇಲ್ಲಿ ಲಾಂಚ್ ಮಾಡಲ್ಲ. 20ನೇ ತಾರೀಕು ಇಲ್ಲೆಲ್ಲ ಇದ್ದು ಅಭಿಮಾನಿಗಳನ್ನ ಭೇಟಿ ಮಾಡ್ತೀನಿ. ಓಕೆ, ಕೊನೆಯದಾಗಿ ಒಂದಷ್ಟು ಇನ್ನೊಂದು ಕ್ವಿಕ್ ಆಗಿ ಒಂದು 2-3 ಕ್ವಶನ್ ಕೇಳ್ಬಿಡ್ತೀನಿ. ಭೀಮಾ ಸಿನಿಮಾ ಪ್ರೆಸೆಂಟ್ ಯಾವ ಸ್ಟೇಜ್ ಅಲ್ಲಿ ಇದೆ, ಎಲ್ಲಿವರೆಗೂ ಬಂದಿದೆ? ಭೀಮಾ ಬರೀ ನನ್ನ ಪೋರ್ಷನ್ ಮಾತ್ರ ಶೂಟ್ ಆಗಿಲ್ಲ, ಅದನ್ನ ಶೂಟ್ ಮಾಡಿ ಇನ್ನೇ ರಿಲೀಸ್ ಮಾಡಬೇಕು. ಮತ್ತೆ ಇನ್ನೇನು ನಾಯಕಿಯ ಪರಿಚಯ ಮಾಡ್ತೀನಿ ಆದಷ್ಟು ಜಲ್ದಿ, ಬಹುಶಃ ಇನ್ನೊಂದು 15-20 ದಿವಸದಲ್ಲಿ ಅದು ಪರಿಚಯ ಮಾಡ್ತೀನಿ. ಅದಾದ್ಮೇಲೆ ಶೂಟಿಂಗ್ ಶುರುವಾಗುತ್ತೆ, ಅದಕ್ಕೆ ಅದೊಂದು ದೊಡ್ಡ ತಯಾರಿ ನಡೀತಾ ಇದೆ, ಮತ್ತೆ ತುಂಬಾ ದೊಡ್ಡ ಕ್ಯಾನ್ವಸ್ ಅಲ್ಲಿ ಭೀಮಾ ಆಗ್ತಾ ಇದೆ. ಭೀಮಾ ಸಿನಿಮಾದಲ್ಲಿ 2 ಕ್ಯಾರೆಕ್ಟರ್ ಗಳನ್ನ ಈಗಾಗಲೇ ನೀವು ಇಂಟ್ರೊಡ್ಯೂಸ್ ಮಾಡಿದೀರಾ, ಸೊ ಅವ್ರು ಈ ಹಿಂದೆ ಎಲ್ಲೂ ಕಾಣಿಸ್ಕೊಂಡಿಲ್ಲ, ನಮಗ್ ನೋಡಿದಾಗ ಒಂದು ಫ್ರೆಶ್ ಫೀಲ್ ಕೊಡುತ್ತೆ, ಜೊತೆಗೆ ನೀವು ಅವರಲ್ಲಿ ಏನೋ ಕಂಡಿದ್ದೀರಾ, ಯಾವ ಅಂಶ ನಿಮ್ಗೆ ನಾಕ್ ಆಯ್ತು ಅಂತಕ್ಕಂಥದ್ದು? ಯಾಕಂದ್ರೆ ಡ್ರ್ಯಾಗನ್ ಮಂಜು ಕ್ಯಾರೆಕ್ಟರ್ ಇರ್ಬೋದು, ಇನ್ಸ್ಪೆಕ್ಟರ್ ಗಿರಿಜಾ ಅವರ ಕ್ಯಾರೆಕ್ಟರ್ ಇರ್ಬೋದು, ಇವರಿಬ್ಬರು ಪ್ರಿಯಾ ಅವರು, ಒರಿಜಿನಲ್ ನೇಮ್ ಪ್ರಿಯಾ ಅವರು, ಪ್ರಿಯಾ ಅವರು ಮತ್ತೆ ಡ್ರ್ಯಾಗನ್ ಮಂಜು ಇಬ್ರು ನಮಗೆ ದೊಡ್ಡ ತೆರೆ ಮೇಲೆ ಹೊಸಬರು, ಸಖತ್ ಟ್ಯಾಲೆಂಟೆಡ್ಸು. ಯಾಕಂದ್ರೆ ನಾನು ಹೇಳೋದಕ್ಕಿನ್ನ ಸ್ಕ್ರೀನ್ ಮೇಲೆ ಅವರೇ ಪ್ರೂವ್ ಮಾಡಿ ತೋರಿಸ್ತಾರೆ ಅವರು, ಅಷ್ಟು ಒಳ್ಳೆ ಟ್ಯಾಲೆಂಟೆಡ್ಸ್ ಅವರಿಬ್ರು. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ, ಶಿವಣ್ಣ ದುನಿಯಾ ವಿಜಯ್ ಅವರ ಸಿನಿಮಾ ಆಗ್ಬೇಕು ಅಂತಕ್ಕಂಥದ್ದು ಸುಮಾರು ವರ್ಷಗಳಿಂದ ಟಾಕ್ ಅಲ್ಲಿ ಇರ್ತಕ್ಕಂಥದ್ದು, ಯಾವಾಗ ಆಗ್ಬೋದು? ಒಳ್ಳೆ ಕತೆ ಸಿಕ್ಕರೆ ನಾಳೆ ಬೆಳಿಗ್ಗೆನೆ ಆಗ್ಬೋದು. ಇದು ಯಾವಾಗ್ಲೂ ಕೊಡ್ತಕ್ಕಂತ ಉತ್ತರ, ಇದು ಬಿಟ್ಟು ಇದ್ರ ಬಗ್ಗೆ ಏನಾದ್ರು ಚರ್ಚೆಗಳಾಗಿದಾವ? ಇಲ್ಲ, ನಾವು ಚರ್ಚೆ ಆಗಿದೆ, ನಾನು ಶಿವಣ್ಣ ಮಾಡ್ಬೇಕು ಅಂತ. ಶಿವಣ್ಣಂಗೂ ತುಂಬಾ ಇಷ್ಟ, ನನಗಂತೂ ಎಲ್ಲರಿಗಿನ್ನ ಇಷ್ಟ ಇದೆ. ಸೊ ಹಂಗಾಗಿ ಒಳ್ಳೆ ಕತೆ ಸಿಗ್ಬೇಕು, ಕತೆ ಚೆನ್ನಾಗಿ ನೋಡಿ, ಕತೆ ಚೆನ್ನಾಗಿಲ್ಲ ಅಂದ್ರೆ ಸುಮ್ನೆ ಕಾಂಬಿನೇಷನ್ ಇಟ್ಕೊಂಡು ಏನ್ ಮಾಡೋದು ಹೇಳಿ ಅಲ್ವಾ? ಕತೆ ಚೆನ್ನಾಗಿತ್ತು, 100% ಮಾಡ್ಬೋದು. ನಿಮ್ಗೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಹಳ ಒಳ್ಳೆ ಮನಸ್ಸು ನಿಮ್ದು. ಥ್ಯಾಂಕ್ ಯು. ನಾನು ನಿಮ್ಮ ಏರಿಳಿತಗಳನ್ನ ತುಂಬಾ ಹತ್ತಿರದಿಂದ ನೋಡಿದವನಾಗಿ ಒಳ್ಳೆ ಸಹೃದಯಿ ಅಂತ ನಾನು ಪರ್ಸನಲಿ ಫೀಲ್ ಆಗ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅರ್ಧ ರಾತ್ರಿಯಲ್ಲಿ ಕರೆ ಮಾಡಿದ್ರು ಹೇಳಿ ನಾರಾಯಣ್ ಅಂತೀರಾ. ಸೊ ಇದಕ್ಕಿಂತ ಒಬ್ಬ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಕ್ಕೆ ಬೇರೆ ಇನ್ನೇನ್ ಬೇಕು? ಸೊ ಬಹಳ ಖುಷಿ ಆಗುತ್ತೆ. ನಿಮ್ಮ ಇಲ್ಲಿನ ಎಲ್ಲಾ ಪ್ರಾಜೆಕ್ಟ್ಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗ್ಲಿ, ಇನ್ನು ಬೇರೆ ಬೇರೆ ಭಾಷೆಗಳಿಗೆ ನೀವು ಕಾಲಿಟ್ಟು ದೊಡ್ಡ ಹೆಸರು ನೇಮು ಫೇಮು ಏನ್ ಬೇಕು ಎಲ್ಲವೂ ಸಿಗುವಂತಾಗ್ಲಿ ಅಂತ ನಾವು ಹಾರೈಸ್ತೀವಿ. ಒಳ್ಳೇದಾಗ್ಲಿ ವಿಜಯ್ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ದುನಿಯಾ ವಿಜಯ್ ಅವರ ಜೊತೆಗಿನ ಒಂದು ಸುದೀರ್ಘ ಮಾತುಕತೆ. ಅವ್ರಿಗೆ
ಹುಟ್ಟು ಹಬ್ಬಕ್ಕೆ ಒಳ್ಳೇದಾಗ್ಲಿ ಅಂತ ಆಶಿಸುತ್ತಾ ಒಳ್ಳೆ ಒಳ್ಳೊಳ್ಳೆ ಸಿನಿಮಾಗಳವರ ಬತ್ತಳಿಕೆಯಿಂದ ಕನ್ನಡ ಜನತೆಗೆ ಕೊಡುಗೆಯಾಗಿ ಬರಲಿ, ಇಂಡಿಯನ್ ಇಂಡಸ್ಟ್ರಿಗೆ ಕೊಡುಗೆಯಾಗಿ ಬರಲಿ ಅಂತ ಹಾರೈಸುತ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.